ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಕೊರೋನಾ ವೈರಸ್ ಇದ್ರದ ಬಗ್ಗೆ ಒಂದು ಕಷಾಯ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡು ಕುಡಿಯ್ರಿ. ಈಗ ಬಹಳ ವಾತಾವರಣ ಬಹಳ ಚೇಂಜ್ ಆಗಿರೋದ್ರಿಂದ ಮತ್ತು 3ನೇ ತಾರೀಕುವರೆಗೂ ಹೇಳಿದ್ದಾರೆ ಈಗ ಮನೆಯಲ್ಲಿ ಇರ್ರಿ ಅಂತೇಳಿ ಎಲ್ಲರೂ. ಹಂಗಾಗಿ ನೀವೆಲ್ಲ ಮಕ್ಕಳಿಂದ 3 ತಿಂಗಳ ಮಗುವಿಂದ ಹಿಡಿದು ವಯಸ್ಸಾದವರೆಗೆ ಇದು ತಗೋಬಹುದು. ನಾನು ಇದು ಅಳತಿ ತೋರಿಸ್ತೇನೆ ಇಲ್ಲಿ. ನಾನು ಒಂದು ಸಿರಪ್ದು ಇದು ಇರುತ್ತಲ್ಲ ಗ್ಲಾಸ್, ಇದು ಇದರಲ್ಲಿ ಇಷ್ಟೇ ಕುಡೀರಿ ಎಲ್ಲಾರು ಒಂದು ಲೋಟ ಮಾಡ್ಕೊಂಡು. ಎಲ್ಲರೂ ಇದ್ರ ತುಂಬಾ ಕುಡಿದ್ರೆ ಸಾಕು. 3 ತಿಂಗಳ ಮಗುವಿಗೆ ಹಂಗಾದ್ರೆ ಬಿಸಿನೀರು ಕುಡಿಸ್ತಾ ಇರ್ತೀರಲ್ಲ, ಅದರಲ್ಲಿ ಒಂದ್ ಸ್ವಲ್ಪ 1-2 ಚಮಚ ಹಾಕಿ ಕುಡಿಸ್ರಿ. ಬಹಳ ಒಳ್ಳೇದು, ಮಗುನ ಆರೋಗ್ಯವಾಗಿ ಇರ್ತದೆ. 3 ತಿಂಗಳ ಮಗುವಿಂದ ಹಿಡಿದು ದೊಡ್ಡವರು ವಯಸ್ಸಾದ 100 ವರ್ಷದ ವಯಸ್ಸಾದವರೆಗೂ ಇದು ತಗೊಳ್ಳೇಬೇಕು ಕಂಪಲ್ಸರಿ. ಈಗ ನಾವು ಮನೆಗೆ ಎಲ್ಲರೂ ಇರೋದ್ರಿಂದ ಆರೋಗ್ಯ ಸಲುವಾಗಿ ಪ್ಲೀಸ್ ನಾನು ದಯವಿಟ್ಟು ಕೇಳ್ಕೊಂತಿದ್ದೀನಿ. ಮನೇಲಿ ಮಾಡ್ಕೊಂಡು ತಪ್ಪದಾಗಿ ಕುಡೀರಿ. ಇದನ್ನ ತೋರಿಸ್ತೀನಿ ನಾನೀಗ. ನಮ್ಮನೆ ಇದಕ್ಕೆ ಒಂದ್ ಗ್ಲಾಸ್ ನೀರ್ ಹಾಕಿದ್ದೀನಿ ನಾನು ಇದರಲ್ಲಿ. ಈ ಗ್ಲಾಸ್ ನೀರಲ್ಲಿ ತುಳಸಿ ಇರುತ್ತಲ್ಲ ಮನೆಯಲ್ಲಿ, ತುಳಸಿ ಹಾಗೆಲ್ಲಿ ತುಳಸಿಯಲ್ಲಿ 2-3 ಹಾಕ್ತೀನಿ. ಆಮೇಲೆ ಬೇವಿನ ಪುಡಿ ಹಾಕ್ತಾ ಇದೀನಿ ನಾನಿಲ್ಲಿ. ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ. ನೀವು ಮೆಣಸು ಕಾಳು ಇದ್ರೆ ಹಾಕೋಬಹುದು. ಆಮೇಲೆ ಬೇವಿನ ಪುಡಿ, ಬೇವಿನ ಎಲೆ ಎಲ್ಲ ಈಗ ದೇವಸ್ಥಾನ ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನ ಒಣಸಿ ಮಾಡಿದ್ದು. ಇಲ್ಲ ರೆಡಿಮೇಡ್ ಆಯುರ್ವೇದಿಕ್ ಶಾಪ್ ಅಲ್ಲಿ ಬೇವಿನ ಪುಡಿ ಅಥವಾ ತುಳಸಿ ಪೌಡರ್ ಎಲ್ಲಾದ್ರೂ ಸಿಗ್ತದೆ. ನೀವು ತಂದಿಟ್ಕೊಂಡ್ರೆ ಮನೇಲಿ ಈಸಿಯಾಗಿ ಸ್ವಸ್ವಲ್ಪ ಮಾಡ್ಕೋಬಹುದು. ನಾನು ಒಂದ್ ಗ್ಲಾಸಿಗೆ ಸ್ವಸ್ವಲ್ಪ ಹಾಕ್ತಾ ಇದ್ದೀನಿ. ಬೇವಿನ ಪುಡಿ ಇದು ಇರೋದ್ರಿಂದ ಸ್ವಲ್ಪ ವಿಷ ಜಾಸ್ತಿ ಇರ್ತದೆ, ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಜೀರಿಗೆನೂ ಒಂದ್ ಸ್ವಲ್ಪ ಹಾಕ್ತೀನಿ. ಆಮೇಲೆ ಅರಿಶಿನ ಪುಡಿ, ಅರಿಶಿನ ಪುಡಿ ಇದಂತೂ ಬಹಳ ಒಳ್ಳೇದು ಇದಕ್ಕೆ, ಇನ್ಫೆಕ್ಷನ್ ಆಗಲ್ಲ. ಒಂದ್ ಹನಿ ಚೆನ್ನಾಗಿ ಮರಳಿಸ್ಬಿಟ್ಟು ಇದನ್ನ ನಾನು ಮರಳಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಚೆನ್ನಾಗಿ ಕುದಿಲಿ, 1-2 ನಿಮಿಷ ಕುದ್ಮೇಲೆ ಇದು ಮರಳಿದೆ. ಇವಾಗ ಚೆನ್ನಾಗಿ ಕುದಿತಾ ಇದೆ, ಇದನ್ನ ಆರಿಸ್ತಾ ಇದ್ದೀನಿ. ಇದನ್ನ ಸೋಸ್ಕೊಂಡು ಮಕ್ಕಳಿಗಾದ್ರೆ ಜೇನುತುಪ್ಪದಲ್ಲಿ ಕೊಡ್ರಿ. ಮಕ್ಕಳಿಗಾದ್ರೆ ಜೇನುತುಪ್ಪದಲ್ಲಿ 3 ವರ್ಷ 2 ವರ್ಷ ಮಗುವಿಂದ ಹಿಡಿದು 7-8 ವರ್ಷದ ಮಕ್ಕಳ ತನಕ ಇದರೆಲ್ಲ ಜೇನುತುಪ್ಪ ಹಾಕಿ ಇದ್ರ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ರಿ. ಚಿಕ್ಕ ಮಕ್ಕಳು 1 ವರ್ಷದ ಮಕ್ಕಳಿಗಾದ್ರೆ ಚಮಚದಿಂದಾನು ಕುಡಿಸ್ರಿ. ಜೇನುತುಪ್ಪ ಹಾಕ್ಬಿಟ್ಟು 1-2 ಚಮಚ ಸ್ಪೂನ್ ಇದು ಹಾಕ್ಬಿಟ್ಟು ಕುಡಿಸ್ರಿ. ಬಿಸಿ ನೀರಲ್ಲೇ ನೀವ್ ಹೇಗಿದ್ರು ಮಕ್ಕಳಿಗೆ ಕುಡಿಸೋದ್ರಿಂದ ಇದು ಬಹಳ ಒಳ್ಳೇದು. ದಯವಿಟ್ಟು ಏನು ತಿಳ್ಕೊಳ್ಳೋದಾಗೆ ನಾನು ಈ ತರ ಹೇಳ್ತೀನಿ ಅಂತೇಳಿ ಮನ್ಯಾಗ ಮಾಡ್ಕೊಳ್ರಿ. ಮನ್ಯಾಗ ಆಗಿದ್ರೆ ಈಗ ಇರ್ತೀರ, ಇನ್ನು 3ನೇ ತಾರೀಕುವರೆಗೂ ಎಲ್ಲರೂ ಮನೆಯಾಗ ಇರೋದ್ರಿಂದ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮಕ್ಕಳಿಗಾದ್ರೆ ಜೇನುತುಪ್ಪದಲ್ಲಿ ಅಂತ ಹೇಳಿದೆ. ನಾವಾದ್ರೆ ಇದರಲ್ಲಿ ಸ್ವಲ್ಪ ಉಪ್ಪು ಮೆಣಸು ಎಲ್ಲ ಹಾಕಿರೋದ್ರಿಂದ ಉಪ್ಪು ಹಾಕೊಂಡು ನಾವು ಕುಡಿಬಹುದು. ಇಷ್ಟ ಇದ್ದವರು ಜೇನುತುಪ್ಪ ಬೇಡ ಅಂತಂದವರು ಇಲ್ಲವರು ಜೇನುತುಪ್ಪ ಹಾಕೊಂಡು ಕುಡಿಬಹುದು. ಇದನ್ನ ಬಹಳ ಒಳ್ಳೇದು ಇದ್ರ ಕಷಾಯ. ಇದು ನಾನು ನಿಮ್ಗೆ ತೋರಿಸೋದ್ರಿಂದ ನಿಮ್ಮ ಮನೇಲಿ ಮಾಡ್ಕೊಂಡು ಕುಡಿಯಿರಿ. ದಿನನಿತ್ಯ ಬೆಳಗ್ಗೆ ಕುಡಿಯೋದ್ರಿಂದ ಬಹಳ ಒಳ್ಳೇದು ಇದು.